ಭಾರತದಿಂದ ನೇರವಾಗಿ ಹಾಲಿವುಡ್ಗೆ ರಿಮೇಕ್ ಆಗಲಿರುವ ಮೊದಲ ಚಿತ್ರ ಎಂಬ ಖ್ಯಾತಿ ದೃಶ್ಯಂ ಸಿನಿಮಾಗೆ ಸಿಕ್ತಿದೆ. ಎಲ್ಲಾ ದೇಶಗಳಿಗೂ ಈ ಚಿತ್ರದ ಕತೆ ಅನ್ವಯ ಆಗುತ್ತೆ. ಇದರಲ್ಲಿನ ಸಸ್ಪೆನ್ಸ್ ಅಂಶವನ್ನ ಪ್ರೇಕ್ಷಕರು ಮೆಚ್ಚಿಕೊಳ್ತಾರೆ. ಹಾಗಾಗಿ ದೃಶ್ಯಂ ಚಿತ್ರಕ್ಕೆ ಈ ಪರಿ ಬೇಡಿಕೆ ಇದೆ. ಈಗಾಗಲೇ ಅನೇಕ ಭಾಷೆಗಳಿಗೆ ರಿಮೇಕ್ ಆಗಿರುವ ಈ ಚಿತ್ರವನ್ನ ಇಂಗ್ಲಿಷ್ ಪ್ರೇಕ್ಷಕರಿಗೆ ತಲುಪಿಸಲು ಸಿದ್ಧತೆ ನಡೀತಾ ಇದೆ. ಹಾಲಿವುಡ್ ನಿಂದ ಸ್ಫೂರ್ತಿ ಪಡೆದು ಅನೇಕ ಸಿನಿಮಾಗಳನ್ನ ಭಾರತದಲ್ಲಿ ರಿಮೇಕ್ ಮಾಡಲಾಗಿದೆ. ಆದ್ರೆ ಭಾರತದ ಸಿನಿಮಾಗಳನ್ನ ನೇರವಾಗಿ ಹಾಲಿವುಡ್ ನಲ್ಲಿ ರಿಮೇಕ್ ಮಾಡಿದ ಉದಾಹರಣೆ ಇಲ್ಲ. ಈಗ ಭಾರತದ ದೃಶ್ಯಂ ಚಿತ್ರವನ್ನ ಇಂಗ್ಲಿಷ್ ನಲ್ಲಿ ರಿಮೇಕ್ ಮಾಡಲು ಪ್ಲಾನ್ ಸಿದ್ಧವಾಗಿದೆ. ಅದಕ್ಕಾಗಿ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಕೈ ಜೋಡಿಸಿವೆ. ಈಗಾಗಲೇ ಭಾರತದ ಅನೇಕ ಭಾಷೆಗಳಲ್ಲಿ ಈ ಸಿನಿಮಾ ರಿಮೇಕ್ ಆಗಿದೆ. ಮಲಯಾಳಂ, ಹಿಂದಿ, ಕನ್ನಡ, ತಮಿಳು, ತೆಲುಗು ಮುಂತಾದ ಭಾಷೆಗಳಲ್ಲಿ ಮೂಡಿಬಂದ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಕನ್ನಡದ ರಿಮೇಕ್ ಆಗಿ ಮೂಡಿಬಂದ ದೃಶ್ಯ ಸಿನಿಮಾದಲ್ಲಿ ರವಿಚಂದ್ರನ್ ಪ್ರಮುಖ ಪಾತ್ರ ಮಾಡಿದ್ರು. ಇಂಗ್ಲಿಷ್ ನಲ್ಲಿ ಯಾರು ನಟಿಸಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಇದು ಮೂಲ ಮಲಯಾಳಂ ಭಾಷೆಯ ಸಿನಿಮಾ. ಮೋಹನ್ ಲಾಲ್, ಮೀನಾ ಮುಂತಾದವರು ನಟಿಸಿದ ದೃಶ್ಯಂ ಸಿನಿಮಾ 2013 ಬಿಡುಗಡೆಯಾಗಿ ಸೂಪರ್ ಹಿಟ್ ಆಯ್ತು. ಬಳಿಕ ಇದೇ ಸಿನಿಮಾವನ್ನ ಕನ್ನಡಕ್ಕೆ ದೃಶ್ಯ 2014 ರಿಮೇಕ್ ಮಾಡಲಾಯಿತು. ಅದೇ ವರ್ಷದಲ್ಲಿ ತೆಲುಗಿನಲ್ಲಿ ಹಾಗೂ 2015 ಹಿಂದಿಗೆ ದೃಶ್ಯಂ ಶೀರ್ಷಿಕೆಯಲ್ಲಿ ರಿಮೇಕ್ ಆಯ್ತು. ಟಾಲಿವುಡ್ ನಲ್ಲಿ ದಗ್ಗುಬಾಟಿ ವೆಂಕಟೇಶ್ ಹಾಗೂ ಹಿಂದಿಯಲ್ಲಿ ಅಜಯ್ ದೇವಗನ್ ಅವರು ಮುಖ್ಯ ಪಾತ್ರ ಮಾಡಿದ್ರು. 2015 ದೃಶ್ಯಂ ಸಿನಿಮಾ ತಮಿಳಿಗೆ ಪಾಪನಾಶಂ ಟೈಟಲ್ ನಲ್ಲಿ ರಿಮೇಕ್ ಆಯ್ತು. ಅದರಲ್ಲಿ ಕಮಲ್ ಹಾಸನ್ ಅವರು ಹೀರೋ ಆಗಿ ನಟಿಸಿದ್ರು. 2017 ಸಿಂಗಳ ಭಾಷೆಗೆ ಹಾಗೂ 2019 ಚೈನೀಸ್ ಭಾಷೆಗೂ ಈ ಸಿನಿಮಾವನ್ನ ರಿಮೇಕ್ ಮಾಡಲಾಯಿತು. 2021 ಇಂಡೋನೇಷಿಯನ್ ರಿಮೇಕ್ ಹಾಗೂ 2023 ಕೊರಿಯನ್ ರಿಮೇಕ್ ಘೋಷಿಸಲಾಯಿತು. ಈಗ ಹಾಲಿವುಡ್ಗೆ ದೃಶ್ಯಂ ಸಿನಿಮಾವನ್ನ ರಿಮೇಕ್ ಮಾಡಲಾಗ್ತಾ ಇದೆ. ದೃಶ್ಯಂ ಸಿನಿಮಾದ ವಿದೇಶಿ ರಿಮೇಕ್ ಹಕ್ಕುಗಳನ್ನ ಪನೋರಮಾ ಸ್ಟುಡಿಯೋಸ್ ಖರೀದಿ ಮಾಡಿದೆ. ಆ ಸಂಸ್ಥೆ ಈಗ ಗಲ್ಫ್ ಸ್ಟ್ರೀಮ್ ಪಿಕ್ಚರ್ಸ್ ಹಾಗೂ ಜೋಟ್ ಫಿಲಮ್ಸ್ ಸಂಸ್ಥೆಗಳ ಜೊತೆ ಸೇರಿ ದೃಶ್ಯಂ ಸಿನಿಮಾವನ್ನ ಹಾಲಿವುಡ್ ನಲ್ಲಿ ರಿಮೇಕ್ ಮಾಡ್ತಾ ಇದೆ. ಈ ರೀತಿ ರಿಮೇಕ್ ಆಗ್ತಾ ಇರುವ ಭಾರತದ ಮೊದಲ ಸಿನಿಮಾ ಎಂಬ ಖ್ಯಾತಿಗೆ ಈ ಚಿತ್ರ ಒಳಗಾಗ್ತಾ ಇದೆ. ಹಾಲಿವುಡ್ ಮತ್ತು ಕೊರಿಯಾ ರಿಮೇಕ್ ಬಳಿಕ ಮುಂದಿನ 3-5 ಇನ್ನೂ 10 ಬೇರೆ ಬೇರೆ ದೇಶಗಳಲ್ಲಿ ಈ ಸಿನಿಮಾವನ್ನ ರಿಮೇಕ್ ಮಾಡಲಾಗುವುದು ಎಂದು ಈ ನಿರ್ಮಾಣ ಸಂಸ್ಥೆಗಳು ತಿಳಿಸಿವೆ.